ಕಾಂಗ್ರೆಸ್ ಹಾಲಿ ಐವರು ಶಾಸಕರ ಕ್ಷೇತ್ರ ಇನ್ನೂ ಖಾಲಿ ಖಾಲಿ ಕುಂದಗೋಳ ಹರಿಹರ ಲಿಂಗಸಗೂರು ಶಿಡ್ಲಘಟ್ಟದಲ್ಲಿ ಮುಂದುವರೆದ ಗೊಂದಲ ಯಾರಿಗೆ ಟಿಕೆಟ್ ಮೂರನೇ ಪಟ್ಟಿಯಲ್ಲಾದರೂ ಆಗುತ್ತಾ ಫೈನಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಯಶವಕ ಟಿವಿಗೆ ಸ್ವಾಗತ ಈಗಾಗಲೇ ಕಾಂಗ್ರೆಸ್ ಎರಡು ಪಟ್ಟಿ ಬಿಡುಗಡೆ ಮಾಡಿದೆ ಮೊದಲನೇ ಪಟ್ಟಿ ನೂರಿಪ್ಪತ್ನಾಲ್ಕು ಎರಡನೇ ಪಟ್ಟಿ ನಲ್ವತ್ತೆರಡು ಇನ್ನೂ ಐವತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಲಿಸ್ಟ್ ಬಾಕಿ ಇದೆ ವಿಶೇಷ ಏನಪ್ಪ ಅಂದರೆ ಈಗೇನು ಬಿಡುಗಡೆ ಆಗಿರ್ತಕ್ಕಂಥ ಎರಡು ಪಟ್ಟಿಯಲ್ಲೂ ಕೂಡ ಐದು ವಿಧಾನಸಭಾ ಕ್ಷೇತ್ರಗಳ ಹಾಲಿ ಎಮ್ ಎಲ್ ಎಗಳಿಗೆ ಟಿಕೆಟ್ ಕೊಟ್ಟಿಲ್ಲ ಹಾಗೆ ಉಳಿಸ್ಕೊಂಡಿದ್ದಾರೆ ಅದರಲ್ಲಿ ನಾವು ಈಗಾಗಲೇ ಹಿಂದೆ ಮಾತಾಡಿದ್ವಿ ಅಪ್ಲಿಕೇಶನ್ ನಗರದ್ದು ಅದು ಕಾರಣ ಎಲ್ಲ ತಿಳಿಸಿದ್ವಿ ಇನ್ನೊಂದು ಕುಂದಗೋಳ ಕುಂದಗೋಳದಲ್ಲಿ ಯಾರು ಕೊಡಬೇಕು ಅನ್ನೋ ಒಂದು ಗೊಂದಲ ಇದೆ ಅಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಕುಸುಮ ಅವ್ರಿಗೆ ಕುಸುಮಾ ಶಿವಳ್ಳಿ ಅವರಿಗೆ ಟಿಕೆಟ್ ಬೇಡ ಬೇರೆಯವ್ರ ಟಿಕೆಟ್ ಕೊಡಬೇಕು ಅನ್ನೋ ಗೊಂದಲ ದೊಡ್ಡ ಮಾರ್ದ ರೆಬಲ್ ಆಗ್ತಾರೆ ಈಗಾಗಲೇ ನಾಲ್ಕೈದು ಜನ ಆಕಾಂಕ್ಷಿಗಳಿದ್ದಾರೆ ಹಾಗಾಗಿ ಅಲ್ಲಿ ಕುಂದಗೋಳದಲ್ಲಿ ಇನ್ನು ಖಾಲಿ ಉಡ್ಕೊಂಡಿದ್ದಾರೆ ಹರಿಹರ ರಾಮಪ್ಪ ಕೊಡ್ಬೇಕಾ ಬೇರೆ ಯಾರು ಕೊಡ್ಬೇಕು ಅನ್ನೋ ಒಂದ್ ಗೊಂದಲ ಅದು ಕೂಡ ಹಾಗೆ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ ದಾವಣಗೆರೆ ಜಿಲ್ಲೆಯ ಹರಿಹರ ವಿಧಾನಸಭಾ ಕ್ಷೇತ್ರ ಇನ್ನು ಲಿಂಗಸ್ಗೂರು ರಾಯಚೂರಿನ ಲಿಂಗಸ್ಗೂ ಕೂಡ ಹಾಗೆ ಉಳ್ಕೊಂಡಿದೆ ಅಲ್ಲೂ ಕೂಡ ಟಿಕೆಟ್ ಫೈನಲ್ ಆಗಿಲ್ಲ ಹರಿಹಾರ ಲಿಂಗಸ್ಗೂರು ಶಿಡ್ಲಘಾಟಿ ನಗರ ಹ್ಮ್ ಐದು ಶಿಡ್ಲಘಾಟದಲ್ಲಿ ಬುನಿಯಾಪಕ್ ಟಿಕೆಟ್ ಬೇಡ ಅಂತ ಹೇಳಿದ್ರು ಕೊಡಲ್ಲ ಅಂತ ಹೇಳಿದ್ರು ಯಾರಿಗೆ ಅಲ್ಲಿ ಟಿಕೆಟ್ ಕೊಡ್ತಾರೆ ನೋಡ್ಬೇಕು ಅಲ್ಲಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಭಿ ಆಗ್ತಾ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ರಾಜೀವ್ ಗೌಡ ಪುಟ್ಟಾಂಜನಪ್ಪ ಕೇಳಿ ಬರ್ತಾ ಇತ್ತು ಸೊ ಹಾಗಾಗಿ ಈ ಈ ದೊಡ್ಡ ಸಮಸ್ಯೆ ಏನು ಅಂದ್ರೆ ಯಾವ್ದೇ ಒಂದು ಟಿಕೆಟ್ ಯಾವ್ದೇ ಒಂದು ಪಕ್ಷಕ್ಕೆ ಆಗ್ಲಿ ಶಾಸಕರದ ಕ್ಷೇತ್ರದಲ್ಲಿ ಟಿಕೆಟ್ ಅನೌನ್ಸ್ ಮಾಡಲಿಲ್ಲ ಅಂದ್ರೆ ಅದು ದೊಡ್ಡ ಮಟ್ಟದ ಗೊಂದಲ ಗೊಂದಲ ಆಗುತ್ತೆ ಚೇಂಜ್ ಆಗುತ್ತೆ ಬಟ್ ಯಾರಿಗೆ ಯಾರ ಇನ್ನೊಬ್ರು ಬರ್ತಾರೆ ಯಾಕಂದ್ರೆ ಹಾಲಿ ಎಂ ಎಲ್ ಎ ಇರೋ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಾಮಾನ್ಯವಾಗಿ ಇನ್ನೊಬ್ರು ಹಾಲಿ ಶಾಸಕರ ವಿರುದ್ಧವಾಗಿ ಅವ್ರು ಬಂಡೆದ್ದು ಕೆಲಸ ಮಾಡ್ತಿರಲ್ಲ ಇಷ್ಟು ವರ್ಷ ಹಾಲಿ ಎಂ ಎಲ್ ಎ ಇದ್ರೆ ಅಲ್ಲಿ ಕೆಲಸ ಮಾಡಕ್ ಹೋಗ್ತಿರಲ್ಲ ಹಂಗೆ ಇರ್ತಾರೆ ಹಾಲಿ ಎಮ್ ಎಲ್ ಇದಾರಪ್ಪ ಅವ್ರೇನು ಬೇಜಾರ ಮಾಡ್ಕೊಳ್ತಾರೆ ಅಂತ ಬಟ್ ಆ ಸನ್ನಿವೇಶದಲ್ಲಿ ಪಕ್ಷದವ್ರು ಈಗ ವಿಚಾರ ಮಾಡಿರ್ತಾರೆ ಈಗ ಮುನಿಯಪ್ಪ ಒಂದು ಆರ್ ತಿಂಗ್ಳಿಯರ್ ಹೇಳಿದ್ರು ಚಿಡ್ಘಡದಲ್ಲಿ ಅವರೇ ಹೇಳಿದ್ರು ನಿಂತ್ಕೊಳ್ಳೋದಿಲ್ಲ ಅಂತ ಆಗಲೇ ಒಂದು ಕ್ಯಾಂಡಿಡೆಟ್ ನ ರೆಡಿ ಮಾಡಕ್ ಅವರಿಗೆ ಅಂತ ಹ್ಮ್ 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 ಆ ತರ ಈ ಕಾನ್ಸ್ಟ್ಯೂನ್ಸ್ ಇದ್ದಾಗ ಈ ತರ ಗೊಂದಲ ಮೂರನೇ ಪಟ್ಟಿಯಲ್ಲಿ ಬರುತ್ತಲ್ಲ ಡೌಟ್ ಅಂತಿದೆ ಇಲ್ಲಿ ಬರ್ಲಾ ನೀವ್ ಹೇಳ್ತಾ ಇರತಕ್ಕಂತ ಈ ಕ್ಷೇತ್ರಗಳೇನಿದೆಯಲ್ಲ ಕುಂದಗೋಳ ಹರಿಹರ ಲಿಂಗಸ್ಕೂರು ಶಿಡ್ಲಘಟ್ಟ ಹಾಗೆ ನಗರ ಈ ಐದು ಕ್ಷೇತ್ರಗಳಲ್ಲಿ ಕನಿಷ್ಠ ನಾಲ್ಕರಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ಚೇಂಜ್ ಆಗುತ್ತೆ ಆಗತ್ತೆ ಆಗತ್ತೆ ಚೇಂಜ್ ಮಾಡ್ತಾರೆ ಆ ಚೇಂಜ್ ಮಾಡೋ ಉದ್ದೇಶಕ್ಕೋಸ್ಕರ ಸೊ ಹಾಗಾಗಿ ಐದು ಕ್ಷೇತ್ರದ ನಾಯಕರು ಬೇರೆ ಬೇರೆ ಪಾರ್ಟಿಲಿ ಟಿಕೆಟ್ ಗೆ ಟವಲ್ ಒಳ್ಳೇದು ಎಲ್ ಎ ಆಕಾಂಕ್ಷಿಗಳೇ ಸಿಗಿರ್ಬೇಕಾದ್ರೆ ಬೇರೆ ಪಾರ್ಟಿಗೆ ಹೋಗ್ಬೇಕಾದ್ರೆ ಸೆಟ್ಟಿಂಗ್ ಎಮ್ ಎಲ್ ಸುಮ್ನೆ ಬಟ್ ಇಲ್ಲಿ ಕುಂದಗೋಳದಲ್ಲೂ ಬಿಜೆಪಿ ಸ್ಟ್ರಾಂಗ್ ಇದಾರೆ ಹರಿಹಾರದಲ್ಲೂ ಅಲ್ಲಿ ಬಿಜೆಪಿ ಇದ್ದಾರೆ ಜೆಡಿಎಸ್ ಇದಾರೆ ಶಿಡ್ಲಘದಲ್ಲಿ ಬಿಜೆಪಿ ಯಾರು ತಂದವರು ಈಗ ಜೆಡಿಎಸ್ ಲಾಸ್ಟ್ ಟೈಮ್ ಅವರೇ ಇದ್ದಾರೆ ಸ್ಪರ್ಧೆ ಇದೆ ಅಂದ್ರೆ ಪಾಪ ಇವರೋಗಿ ಅಲ್ಲೂ ಬೇರೆ ಟಿಕೆಟ್ ಪಾರ್ಟಿಲಿ ಟಿಕೆಟ್ಗಳಾಗಿಲ್ಲ ಏನಾರ ಒಂದು ಎ ರಾಜಕೀಯ ನಿಂತ ನೀರಲ್ಲ ಚುನಾವಣೆ ಇಲ್ಲೋದು ಫಿಕ್ಸ್ ಲೋಗೋ ಚೇಂಜ್ ಅಷ್ಟೇ ಅಷ್ಟೇ ಪಕ್ಷ ಚೇಂಜ್ ಅಷ್ಟೇ ಹಾಗೆ ವೀಕ್ಷಕರೇ ನಿಮ್ಮ ಪ್ರಕಾರ ಸೊ ಈ ಬಂಡಾಯಗಳು ಈ ಐದು ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಯಾರು ಯಾವ ಯಾವ್ಯಾವ ಕ್ಷೇತ್ರ ಕುಂದಗೋಳ ಹರಿಹರ ಲಿಂಗಸ್ಕರು ಶಿಡ್ಲಿಘಟ್ಟ ಮತ್ತು ನಗರ ಮತ್ತೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಶಾಸಕರಾಗ್ತಾರೆ ಕಾಮೆಂಟ್ ಮಾಡಿ ನಮ್ಮದೊಂದು ಕಳಗಿದೆ ಒಳ್ಳೆಯ ಅಭ್ಯರ್ಥಿಯನ್ನು ಯಾರು ಅರ್ಹರಿದ್ದಾರೆ ಯಾರು ಯೋಗ್ಯರಿದ್ದಾರೆ ಅಂಥವ್ರಿಗೆ ನಿಮ್ಮ ಮತ ಹೋಗಲಿ ಅಂಥವ್ರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ವಿಧಾನಸೌಧದಲ್ಲಿ ಒಳ್ಳೆಯ ಯೋಗ್ಯರು ಅರ್ಹರು ಅವರು ಆಯ್ಕೆಯಾಗಿ ಚುನಾವಣೆಯಲ್ಲಿ ಆಯ್ಕೆಯಾಗಿ ಗೆದ್ದು ಅಲ್ಲಿ ಬಂದ ನಿಂತ್ಕೊಬೇಕು ಅಲ್ಲಿ ಕೂರಬೇಕು ನಿಮ್ಮ ಸಮಸ್ಯೆಗಳ ಪರ ಮಾತನಾಡುವಂಥ ಕೆಪಾಸಿಟಿ ಇರಬೇಕು ಅಂದರ ನೋಡಿ ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ